ಕ್ವಶನ್ ಇದೆ. ಅದಕ್ಕೂ ಮೊದಲು ಅವರು ಬಸವರಾಜ್ ಅಂತ ಇದ್ದಾರೆ, ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್. ನಮಸ್ಕಾರ ಡಾಕ್ಟರ್ ಇದಾರೆ, ಮಾತಾಡಿ. ಏನ್ ಪ್ರಶ್ನೆ ಇದೆ ಕೇಳಿ, ದಯ ಜೋರಾಗಿ ಮಾತಾಡಿ ಸ್ವಲ್ಪ. ಹೇಳಿ ಬಸವರಾಜ್. ನಮಗೆ ಲೈಂಗಿಕ ಆಸಕ್ತಿ ಆಸಕ್ತಿ ಇದೆ, ಆದ್ರೆ ಶಸ್ನ ಸರಿಯಾಗಿ ಉದ್ರೇಕಗೊಳ್ತಾ ಇಲ್ಲ, ಸ್ವಲ್ಪ ತೊಂದರೆ ಇದೆ. ಅಲ್ಲ, ಲೈಂಗಿಕ ಆಸಕ್ತಿ ಕಡಿಮೆ ಆಗಿದೆಯೋ, ಉದ್ರೆ ಇದು ನಿಮ್ರಿಕೆ ಕಡಿಮೆ ಆಗಿದೆಯೋ? ನಿಮ್ರಿಕೆ ಕಡಿಮೆ ಇದೆ, ಆಸಕ್ತಿ ಇದೆ. ಆಸಕ್ತಿ ಇದೆ. ನಿಮ್ಗೆ ವಯಸ್ಸು ಎಷ್ಟು? ಒಂದು 55 ಇದೆ. ಬಿ ಪಿ ಶುಗರ್ ಏನಾದ್ರೂ ಇದೆಯಾ? ಏನಿಲ್ಲ ಸರ್. ತೂಕ ಏನಾದ್ರೂ ಜಾಸ್ತಿ ಆಗಿದ್ದೀರಾ? ಇಲ್ಲ ಇಲ್ಲ, ಮೀಡಿಯಂ ಆಗಿದೆ. ಮಾನಸಿಕ ಒತ್ತಡಗಳು ಏನಾದ್ರೂ ಇದೆಯಾ? ಏನಿಲ್ಲ ಸರ್. ಮನೇಲಿ ಏನಾದ್ರೂ ತೊಂದರೆಗಳು, ಆಫೀಸ್ ಅಲ್ಲಿ ಏನಾದ್ರೂ ತೊಂದರೆ? ಇಲ್ಲ ಇಲ್ಲ, ಆತರ ಏನಿಲ್ಲ. ನೋಡಿ, 50 ದಾಟಿದ ನಂತರ ಆಂಡ್ರೋಪಾಸ್ ಅಂತ ಆಗ್ತದೆ, ಪೌರುಷ ಬಂದ ಅಂತ. ಪ್ರತಿಯೊಬ್ಬ ಪುರುಷರಲ್ಲೂ ಇದು ಸರ್ವೇ ಸಾಮಾನ್ಯವಾಗಿ ಕಂಡು ಬರತಕ್ಕಂತಹ ಒಂದು ತೊಂದರೆ. ಇದರಲ್ಲಿ ಏನಾಗುತ್ತೆ ಅಂದರೆ, ನೀ ಟೆಸ್ಟೋಸ್ಟಿರೋನ್ ಅನ್ನೋ ಹಾರ್ಮೋನು ಉತ್ಪಾದನೆ ಕಡಿಮೆ ಆಗ್ತಾ ಹೋಗುತ್ತೆ, ಕ್ಷೀಣ ಆಗ್ತಾ ಹೋಗುತ್ತೆ. ಆಗ ಈ ಲೈಂಗಿಕ ಕ್ರಿಯೆ ಕಡಿಮೆ ಆಗ್ತಾ ಹೋಗುತ್ತೆ, ಉದ್ರೇಕತೆ ಕಡಿಮೆ ಆಗುತ್ತೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ, ಮತ್ತು ಶೀಘ್ರ ಸ್ಖಲನ ಆಗುತ್ತೆ, ಶಿಶ್ನು ಸಂಕುಚಿತ ಆಗುತ್ತೆ, ಸೈಜ್ ಕಡಿಮೆ ಆಗುತ್ತೆ, ಬೀಜಗಳು ಸೈಜ್ ಕಡಿಮೆ ಆಗುತ್ತೆ. ಜೊತೆಗೆ ಬೇರೆ ಬೇರೆ ತೊಂದರೆಗಳು ಉಂಟಾಗುತ್ತೆ, ಕಾಲು ನೋವು ಬರೋದು, ಕೀಲು ನೋವು ಬರೋದು, ಸ್ನಾಯುಗಳು ಎಳ್ತಾ ಬರೋದು, ಇವೆಲ್ಲ ಈ ಟೆಸ್ಟೋಸ್ಟಿರೋನ್ ಅನ್ನೋ ಒಂದು ಪೌರುಷ ಪ್ರಧಾನವಾದ ಒಂದು ಚೋದನಿಕ ವಸ್ತು ಹಾರ್ಮೋನ್ ಏನಿದೆ ಅದು ಕಡಿಮೆ ಆದಾಗ ಕಂಡುಬರತಕ್ಕಂತಹ ಒಂದು ತೊಂದರೆ. ಇದೇ ರೀತಿ ಮಹಿಳೆಯರಲ್ಲೂ ಕಂಡುಬರ್ತದೆ, ಅವರಿಗೆ ಋತುಬಂಧ ಆಗ್ತದೆ, ಅಂದರೆ ಋತುಚಕ್ರ ನಿಂತು ಹೋಗ್ತದೆ 52.6 ವಯಸ್ಸಿನಲ್ಲಿ. ಅವರಿಗೆ ಈಸ್ಟ್ರೋಜನ್ ಕಡಿಮೆ ಆಗಿರುತ್ತೆ, ಅವರಿಗೆ ಋತುಚಕ್ರ ನಿಂತು ಹೋಗುತ್ತೆ. ಪುರುಷರಲ್ಲಿ ಟೆಸ್ಟೋಸ್ಟಿರೋನ್ ಕಡಿಮೆ ಆಗುತ್ತೆ, ಲೈಂಗಿಕ ಕ್ರಿಯೆ ಸ್ವಲ್ಪ ಕಡಿಮೆ ಆಗುತ್ತೆ, ಪೂರ್ತಿ ನಿಂತು ಹೋಗೋದಿಲ್ಲ, ಆದರೆ ಕ್ಷೀಣ ಆಗ್ತಾ ಹೋಗುತ್ತೆ, ಕಾಲಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ನೀವು ಈ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂದರೆ HRT ಅನ್ನೋದನ್ನು ತೆಗೆದುಕೊಂಡ್ರೆ ಸರಿಯಾಗುತ್ತೆ. ಮೊದಲು ನೀವು ಒಂದ್ಸಾರಿ ರಕ್ತ ಪರೀಕ್ಷೆ ಮಾಡಿ ಟೆಸ್ಟೋಸ್ಟಿರೋನ್ ಎಷ್ಟಿದೆ ಅನ್ನೋದನ್ನು ಮೆಷರ್ ಮಾಡಿಸಿ, ನಂತರ ಟೆಸ್ಟೋಸ್ಟಿರೋನ್ ಹಾರ್ಮೋನನ್ನು ಇಂಜೆಕ್ಷನ್ ಮುಖಾಂತರ ಅಥವಾ ಲೇಪನದ ಮುಖಾಂತರ ತೊಗೊಂಡ್ರೆ ನಿಮಗೆ ನಿಮ್ಮರಿಕೆ ಉಂಟಾಗುತ್ತೆ.